2020 ವರ್ಷ ಆರಂಭದಿಂದ ಅಂತ್ಯದವರೆಗೂ ಜವರಾಯನ ಕಾಲವಾಗಿದೆ. ಯಾಕಂದ್ರೆ ಒಂದಲ್ಲ ಒಂದು ಕಾರಣದಿಂದ ಜನರು ಸಾವಿಗೀಡಾಗುತ್ತಲೇ ಇದ್ದಾರೆ. ಅದರಂತೆ ಬಾಗಲಕೋಟೆ ಜಿಲ್ಲೆಯ ವಿವಿಧೆಡೆ ಸಾವು ನೋವುಗಳು ಹೆಚ್ಚಿವೆ. ಕಳೆದ ತಿಂಗಳಿಂದ ಸುರಿದ ಭಾರಿ ಮಳೆಗೆ ಜಿಲ್ಲೆಯ ಎಲ್ಲಾ ನದಿಗಳು ಹೊಂಡಗಳು ಸಂಪೂರ್ಣ ಭರ್ತಿಯಾಗಿವೆ. ಅದರಂತೆ ಬದಾಮಿಯ ಅಗಸ್ತ್ಯ ತೀರ್ಥ ಹೊಂಡವು ಭರ್ತಿಯಾಗಿದ್ದು ಪ್ರವಾಸಿಗರನ್ನ ಕೈಬೀಸಿ ಕರೀತಾ ಇದೆ. ಆದರೆ ಅದೇನೋ ಗೊತ್ತಿಲ್ಲ, ಈ ಹೊಂಡದಲ್ಲಿ ಇಲ್ಲಿವರೆಗೆ ಬಿದ್ದು 3-4 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ನಿನ್ನೆ ಸುಮಾರು ಮಧ್ಯಾಹ್ನ 12:30ಕ್ಕೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಮೇಣಬಸದಿ ಹತ್ತಿರ ವಾಸವಿರುವ 26 ವರ್ಷದ ಮುತ್ತಪ್ಪ ಶೆಟ್ಟಪ್ಪ ಚಲವಾದಿ ಎಂಬ ಯುವಕ ಹೊಂಡದಲ್ಲಿ ಆಕಸ್ಮಿಕ ಕಾಲು ಜಾರಿ ಬಿದ್ದು ಮೃತಪಟ್ಟಿದ್ದಾನೆ. ಈ ವಿಷಯ ತಿಳಿದು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಶೋಧ ಕಾರ್ಯ ನಡೆಸಿದ್ರು. ನಿನ್ನೆ ಸಂಜೆ 6:30 ಹೊತ್ತಿಗೆ ಮೃತದೇಹ ಪತ್ತೆಯಾಗಿದೆ. ಮೃತ ಮುತ್ತಪ್ಪನ ಶವ ಪತ್ತೆಯಾಗ್ತಾ ಇದ್ದಂತೆ ದಡದಲ್ಲಿದ್ದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಕುರಿತು ಬಾದಾಮಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂತೋಷ್ ಫ್ಯಾಷನ್ ಪ್ಲಾಜಾ ಮುಧೋಳ ಹೋಲ್ಸೇಲ್ ದರದಲ್ಲಿ ರೀಟೇಲ್ ಮಾರಾಟ. ನಮ್ಮಲ್ಲಿ ಸೀರೆಗಳ ಮಾರಾಟ ಮೇಳ ಹಮ್ಮಿಕೊಂಡಿದ್ದು ಒಂದು ಸೀರೆ ಖರೀದಿಸಿದ್ರೆ ಒಂದು ಸೀರೆ ಸಂಪೂರ್ಣ ಉಚಿತ. ಅಥವಾ ಯಾವುದೇ ಸೀರೆಗಳನ್ನ ಖರೀದಿಸಿದ್ರೂ ಅವುಗಳ ಮೇಲೆ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಇದರ ಜೊತೆಗೆ ಬ್ಲಾಂಕೆಟ್, ಬೆಡ್ಶೀಟ್, ಚಾದರ, ಲೇಡೀಸ್ ಟಾಪ್, ಜೀನ್ಸ್ ಪ್ಯಾಂಟ್, ಶರ್ಟ್ ಮೇಲೆ ಕೂಡ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಹಾಗೆಯೇ ರೆಡಿಮೇಡ್ ಬಟ್ಟೆಗಳ ಮೇಲೆ 10%-50% ರಿಯಾಯಿತಿ ನೀಡಲಾಗುತ್ತಿದೆ. ಈ ಸುವರ್ಣ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಇಂದೇ ಭೇಟಿ ನೀಡಿ ಸಂತೋಷ್ ಫ್ಯಾಷನ್ ಪ್ಲಾಜಾ ನಗರಸಭೆ ಎದುರಿಗೆ ಬಸ್ ನಿಲ್ದಾಣದ ಹತ್ತಿರ ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.